ಹಾಯ್ ಎವ್ರಿವಾನ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಒನ್ಸ್ ಅಗೇನ್. ಸೊ ಇವತ್ತು ನಾನು ನಿಮಗೆ ಡ್ರೈ ಪ್ರಾನ್ಸ್ ಘೀ ರೋಸ್ಟ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಸೊ ಇದು ಹೇಗೆ ಮಾಡೋದು ಅಂತ ನೋಡೋಣ. ಸೊ ಇಲ್ಲಿ ನಾನು ಮೊದಲಿಗೆ ಸ್ವಲ್ಪ ಪ್ರಾನ್ಸ್ ತೊಗೊಂಡಿದ್ದೀನಿ. ನೋಡಿ ಪ್ರಾನ್ಸ್ ಎಷ್ಟು ಫ್ರೆಶ್ ಆಗಿದೆ, ಚೆನ್ನಾಗಿದೆ. ಸೊ ಇದನ್ನು ಬರೀ ನೀರಲ್ಲಿ, ಪ್ಲೇನ್ ವಾಟರಲ್ಲಿ ನಾನು ಫಸ್ಟು ವಾಶ್ ಮಾಡ್ಕೊಂಡಿದ್ದೀನಿ. ಸೊ ಇದು ವಾಶ್ ಮಾಡಿರೋದು, ಇವಾಗ ನಾನು ಇದನ್ನು ಕ್ಲೀನ್ ಮಾಡ್ಕೊತೀನಿ. ಇದು ಕ್ಲೀನ್ ಹೇಗೆ ಮಾಡೋದು ಅಂತ ನಿಮಗೆ ಡೀಟೇಲಾಗಿ ಹೇಳ್ತೀನಿ ನೋಡಿ. ಸೊ ಇಲ್ಲಿ ನೋಡಿ, ಒಂದೇ ಒಂದು ಪ್ರಾನ್ಸಲ್ಲಿ ನಾನು ತೋರಿಸ್ತೀನಿ ಎಕ್ಸಾಂಪಲ್. ಸೊ ಇಲ್ಲಿ ಹಿಂದೆಗಡೆ ಬ್ಲ್ಯಾಕ್ ಲೈನ್ ಏನು ಕಾಣ್ತಾ ಇದೆ ನಿಮಗೆ ಪ್ರಾನ್ಸಲ್ಲಿ, ಆ ಲೈನ್ನ ನಾವು ತೆಗೆದು ಬಿಡಬೇಕು. ಸೊ ಅದು ಇರಬಾರ್ದು. ಆ್ಯಕ್ಚುಲಿ ನಿಮ್ಮ ಮನೇಲಿ ಮಕ್ಕಳಿದ್ದಾರೆ ಅಂತಂದರೆ ಪ್ಲೀಸ್ ಇದನ್ನು ಮಾಡಿ. ಆವಾಗ ನಿಮ್ಮ ಮಕ್ಕಳಿಗೆ ಆಗಲಿ ನಿಮಗೆ ಆಗಲಿ ಹೊಟ್ಟೆ ನೋವು ಈ ಥರ ಯಾವ ಪ್ರಾಬ್ಲಮು ಆಗಲ್ಲ ಪ್ರಾನ್ಸ್ ತಿಂದಾಗ. ಸೊ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಹಿಂದೆ ಮುಂದೆ ಎರಡೂ ಕಡೆ ಇರುತ್ತೆ ಈ ಥರ ಬ್ಲ್ಯಾಕ್ ಕಲರಾಗಿ ಥಿನ್ ಲೇಯರು, ಅದನ್ನ ತೆಕ್ಕೊಂಡ್ಬೇಕು ಫಸ್ಟು. ಅದಕ್ಕೆ ಮುಂಚೆ ಆ್ಯಸ್ ಯೂಶ್ವಲ್ ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಂಡು ನಾನು ಪ್ರಾನ್ಸ್ನ ನೀಟಾಗಿ ವಾಶ್ ಮಾಡ್ತಾ ಇದ್ದೀನಿ. ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ನಾನು ಯಾವ ಥರ ಕ್ಲೀನ್ ಮಾಡಿದ್ದೀನಿ ಅಂತ ನೋಡಿ. ಈ ರೀತಿ ಬರುತ್ತೆ ಅದು, ಈ ಥರ ತೆಗೆದುಬಿಡಿ. ಸೊ ಇಲ್ಲಿ ನಾನು ಹಿಂದೆ ಮತ್ತು ಮುಂದೆಗಡೆ ಎರಡೂ ಕಡೆ ಪ್ರತಿಯೊಂದು ಪ್ರಾನ್ಸ್ಗೂ ಕೂಡ ಆ ರೀತಿ ತೆಗ್ದು ನೀಟಾಗಿ ವಾಶ್ ಮಾಡಿ ಅದನ್ನು ಇಲ್ಲಿ ಇಟ್ಕೊಂಡಿದ್ದೀನಿ. ಸೊ ಈ ರೀತಿ ನೀವು ಮಾಡಿ ಫ್ರೆಂಡ್ಸ್, ಪ್ಲೀಸ್. ಸೊ ಮಕ್ಕಳಿಗೆ, ಮನೆಯಲ್ಲಿ ಮಕ್ಕಳಿದ್ದಾರೆ ಅಂದರೆ ಬಿ ಕೇರ್ಫುಲ್. ಈ ರೀತಿ ಮಾಡಿ ಇದನ್ನು ತಿನ್ನೋದ್ರಿಂದ ಯಾವುದೇ ರೀತಿ ಎಫೆಕ್ಟ್ ಆಗಲ್ಲ. ಓಕೆ, ಸೊ ಇವಾಗ ನಾನು ಇದು ಪ್ರೊಸೀಜರ್ ಸ್ಟಾರ್ಟ್ ಮಾಡೋಣ. ಸ್ವಲ್ಪ ಈರುಳ್ಳಿನ ಗ್ರೈಂಡ್ ಮಾಡಿಕೊಂಡು ಅದು ಪೇಸ್ಟ್ ಮಾಡಿ ಅದನ್ನು ಹಾಕ್ಕೊಂಡಿದ್ದೀನಿ. ಆ ಈರುಳ್ಳಿ ಪೇಸ್ಟ್ಗೇ ಇವಾಗ ನಾನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಉಪ್ಪನ್ನು ಸಹ ಸೇರಿಸ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಈರುಳ್ಳಿ ಪೇಸ್ಟ್ ಮತ್ತು ಉಪ್ಪು, ಮೂರು ಇದೆ ಇಲ್ಲಿ. ಇದಕ್ಕೇ ಇವಾಗ ನಾನು ಸ್ವಲ್ಪ ಪೆಪ್ಪರ್ ಪುಡಿನೂ ಕೂಡ ಆ್ಯಡ್ ಮಾಡ್ಕೊತೀನಿ. ಸೊ ಖಾರಕ್ಕೆ ನಾವು ಯೂಸ್ ಮಾಡ್ತಾ ಇರೋದು ಬಂದು ಪೆಪ್ಪರ್ ಪೌಡರ್. ಸೊ ಇದಿಷ್ಟನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಸ್, ಸೊ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ನಾನು ಸ್ವಲ್ಪ ನಿಂಬೆಹಣ್ಣು ರಸ ಕೂಡ ಸೇರಿಸ್ತಾ ಇದ್ದೀನಿ. ಸೊ ಸೀ ಫುಡ್ ಅಂತ ಹೇಳಿದ್ರೆ ಸ್ವಲ್ಪ ಹುಳಿ ಅಂಶ ಇದ್ದರೆ ಚೆನ್ನಾಗಿರುತ್ತೆ ಟೇಸ್ಟು. ಸೊ ಸ್ವಲ್ಪನೇ ನಿಂಬೆ ರಸ ಹಾಕಿದ್ದೀನಿ, ಜಾಸ್ತಿನೂ ಏನು ಹಾಕಿಲ್ಲ ನಾನು. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀರೇನು ಹಾಕುವಂಥ ಅವಶ್ಯಕತೆ ಇರಲ್ಲ, ಬೇಕಿದ್ರೆ ನೀರು ಆ್ಯಡ್ ಮಾಡ್ಕೋಬೋದು. ಸೊ ಇದನ್ನು ನಾನು ಮಿಕ್ಸ್ ಮಾಡಿ ಆಗಿದೆ. ಇದಕ್ಕೇ ಇವಾಗ ನಾನು ಸ್ವಲ್ಪನೇ ಕಾರ್ನ್ ಫ್ಲೋರು ಮತ್ತು ಅಕ್ಕಿ ಹಿಟ್ಟು. ಸೊ ಕಾರ್ನ್ ಫ್ಲೋರ್ ಸ್ವಲ್ಪ ಜಾಸ್ತಿ ಇದ್ದರೆ ಅಕ್ಕಿ ಹಿಟ್ಟು ಪ್ರಮಾಣ ಸ್ವಲ್ಪ ಕಮ್ಮಿ ಇರುತ್ತೆ. ಅಕ್ಕಿ ಹಿಟ್ಟು ಯಾಕೆಂದರೆ ಅದು ಸ್ವಲ್ಪ ಕ್ರಿಸ್ಪಿಯಾಗಿರುತ್ತೆ ಅಂತ ಹಾಕೋದು. ಕಾರ್ನ್ ಫ್ಲೋರ್ ಬಂದು ಒಳ್ಳೆ ಬೈಂಡಿಂಗ್ ಕೊಡುತ್ತೆ ನಮಗೆ ಪ್ರಾನ್ಸ್ಗೆ. ಸೊ ಈ ರೀತಿ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ, ಇವಾಗ ಇಲ್ಲಿ ಪ್ರಾನ್ಸ್ ಕೂಡ ಸೇರಿಸ್ಕೊಂಡಿದ್ದೀನಿ ನಾನು. ಸೊ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ನಾವು ಒಂದು 30 ನಿಮಿಷ ಮ್ಯಾರಿನೇಟ್ ಮಾಡಬೇಕು. ಆವಾಗ ಮಸಾಲೆ ಎಲ್ಲ ನಮಗೆ ಪ್ರಾನ್ಸ್ಗೆ ನೀಟಾಗಿ ಇಟ್ಕೊಳ್ಳುತ್ತೆ. ಸೊ ಇದು ನೀಟಾಗಿ ಮಿಕ್ಸ್ ಮಾಡ್ಕೊಂಡು, ಮಿಕ್ಸ್ ಮಾಡಿ ಒಂದು 30 ನಿಮಿಷ ಫ್ರಿಜ್ನಲ್ಲಿ ಎತ್ತಿಟ್ಬಿಡಿ. ಆವಾಗ ನೀಟಾಗಿ ಮಸಾಲೆ ಎಲ್ಲ ಪ್ರಾನ್ಸ್ಗೆ ಇಟ್ಕೊಂಡಿರುತ್ತೆ. ಸೊ ಇಲ್ಲಿ ನಾನು ಒಂದು ಕಡಾಯಿ ತೊಗೊಂಡಿದ್ದೀನಿ. ಆ ಕಡಾಯಿಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿದ್ದೀನಿ. ಅದು ಫ್ರೈ ಆಗ್ತಿದ್ದಂಗೆ ಇವಾಗ ನಾನು ಪ್ರಾನ್ಸ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀವು ನಾನ್ ಸ್ಟಿಕ್ ತವ ಇದ್ದರೆ ಅದನ್ನೇ ಯೂಸ್ ಮಾಡಿ. ಆವಾಗ ನಿಮಗೆ ತಿರುಗಿಸೋದಕ್ಕಾಗಲಿ, ಅದು ಪ್ರಾನ್ಸ್ ಎತ್ತೋದಕ್ಕಾಗಲಿ ಈಸಿಯಾಗಿ ಬರುತ್ತೆ. ಸೊ ಇಲ್ಲಾಂದರೆ ಅದು ಪಾತ್ರೆಗೆ ಅಂಟ್ಕೊಳ್ಳೋಂತಹ ಚಾನ್ಸಸ್ ಇರುತ್ತೆ. ಸೊ ನಾನ್ ಸ್ಟಿಕ್ ಇದ್ದರೆ ಬೆಸ್ಟ್, ಯಾಕೆಂದರೆ ನಾವು ಮಾಡ್ತಾ ಇರೋದು ಡ್ರೈ ಅಲ್ವಾ. ಸೊ ಜಾಸ್ತಿ ಏನು ಮಸಾಲೆ, ಆನಿಯನ್, ಟೊಮ್ಯಾಟೊ ಏನೂ ಹಾಕ್ತಾ ಇಲ್ಲ ನಾವು ಅದರಿಂದ. ಸೊ ನಾನ್ ಸ್ಟಿಕ್ ಇದ್ದರೆ ಅದನ್ನೇ ಬಳಸಿ. ಸೊ ಈ ರೀತಿ ನೋಡ್ತಾ ಇದ್ರಲ್ಲ, ಅದು ಲೈಟಾಗಿ ಕಲರ್ ಚೇಂಜ್ ಆಗ್ತಾ ಇದೆ. ಸೊ ಇದು ಪ್ರಾನ್ಸ್ ಆಗಿರೋದ್ರಿಂದ ಜಾಸ್ತಿ ಹೊತ್ತೇನು ಬೇಯಿಸೋದು ಬೇಕಾಗಿಲ್ಲ ನಾವು. ಸೊ ಒನ್ ಸೈಡ್ ಒಂದು 5 ಮಿನಿಟ್ಸ್, ಏನೋ ಒಂದು 4 to 5 ಮಿನಿಟ್ಸ್ ಸಾಕು, ಅಷ್ಟೊತ್ತು ಮಾತ್ರ ಬೇಯಿಸ್ಕೊಳ್ಳಿ. ಸೊ ಈ ರೀತಿ ನೋಡಿ, ನಾನ್ ಸ್ಟಿಕ್ ಯೂಸ್ ಮಾಡಿದ್ರೆ ನಿಮಗೆ ಈಸಿಯಾಗಿ ಈ ಥರ ಫ್ಲಿಪ್ ಮಾಡ್ಬೋದು. ಎಸ್, ಸೊ ಈ ರೀತಿ ನೀಟಾಗಿ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದನ್ನು ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ಟೈಮ್ ನೀವು ಪ್ರಾನ್ಸ್ ತಂದಾಗೆಲ್ಲ ಇದೇ ರೀತಿ ಮಾಡ್ಕೊಬೇಕಂತ ಅನಿಸುತ್ತೆ ನಿಮಗೆ, ಯಾಕೆಂದರೆ ಇದು ಡ್ರೈ ಆಗಿರೋದ್ರಿಂದ ನೀವು ಮಾಡ್ತಿದ್ದಂಗೆ ಬೇಗ ಬೇಗ ಖಾಲಿ ಆಗಿಬಿಡುತ್ತೆ ಮನೆಯಲ್ಲಿ. ಸೊ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನಾವು ತುಪ್ಪ ಯೂಸ್ ಮಾಡಿರೋದ್ರಿಂದ. ನೋಡಿ, ಚೆನ್ನಾಗಿ ಬೇಯ್ತಾ ಇದೆ ಇವಾಗ. ಸೊ ಇದು ನಾವು ಎರಡೂ ಕಡೆ ಫ್ರೈ ಮಾಡ್ಕೊಳ್ಬೇಕು. ಎರಡೂ ಕಡೆ ಇದ್ರ ಚೆನ್ನಾಗಿ ರೋಸ್ಟ್ ಮಾಡಿ. ರೋಸ್ಟ್ ಮಾಡಿದ್ರೆ ಚೆನ್ನಾಗಿ ಟೇಸ್ಟ್ ಇರುತ್ತೆ. ಜಾಸ್ತಿ ಹೊತ್ತು ಬೇಯಿಸೋದಕ್ಕೆ ಹೋಗಬೇಡಿ. ಜಾಸ್ತಿ ಹೊತ್ತು ಬೇಯಿಸಿದ್ರೆ ಅದೊಂಥರ ಬೆಂಡ್ ಥರ ಆಗಿಬಿಡುತ್ತೆ, ಆಮೇಲೆ ಪ್ರಾನ್ಸು ತಿನ್ನೋದಕ್ಕೆ ಚೆನ್ನಾಗಿರೋದಿಲ್ಲ. ಸೊ ಈ ರೀತಿ ನಾರ್ಮಲಾಗಿ ಒಂದು ಬ್ರೌನ್ ಕಲರ್, ಲೈಟ್ ಬ್ರೌನ್ ಕಲರ್ ಬಂದರೆ ಸಾಕು. ಓಕೆ, ಸೊ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕಲರ್ ಚೇಂಜ್ ಆಗ್ತಾ ಇದೆ ಅಂತ. ಸೊ ಈ ರೀತಿ ನೀಟಾಗಿ ಎರಡೂ ಕಡೆ ಮಿಕ್ಸ್ ಆಗೋ ಥರ, ಎರಡೂ ಕಡೆ ಬೇಯೋ ಥರ ನೀಟಾಗಿ ಬೇಯಿಸ್ಕೊಳ್ಳಿ.